Hi friends, welcome to my YouTube channel Ridas Innovation. ಈ ತರಗತಿಯಲ್ಲಿ ನಾವು ನಾಮಪದದ ಬಗ್ಗೆ ಅಧ್ಯಯನ ಮಾಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಮಪದ, ನಾಮ ಅಂದರೆ ಹೆಸರು. ಈಗ ನಾಮಪದ ಅಂದರೆ ನೋಡೋಣ, ವಸ್ತು, ವ್ಯಕ್ತಿ ಮತ್ತು ಪ್ರಾಣಿ ಪಕ್ಷಿಗಳ ಹಾಗೂ ಗುಣ, ಆಕಾರ, ಸ್ವಭಾವ, ಬಣ್ಣ, ಸವಿರುಚಿ ಮೊದಲಾದವುಗಳ ಹೆಸರನ್ನು ಹೇಳುವ ಪದಗಳಿಗೆ ನಾವು ಏನಂತ ಕರಿತೇವೆ, ನಾಮಪದ ಅಂತ ಕರಿತೀವಿ. ಅದೇ ರೀತಿ ಯಾವುದೇ ವಸ್ತು, ಸ್ಥಳ, ಪ್ರಾಣಿ, ಮನುಷ್ಯರ ಹೆಸರುಗಳನ್ನು ಸೂಚಿಸುವುದೇ ನಾಮಪದ. ಈ ನಾಮಪದಗಳಲ್ಲಿ ನಾಲ್ಕು ಪ್ರಕಾರಗಳಿವೆ. ಒಂದನೇ ಪ್ರಕಾರ ವಸ್ತುವಾಚಕ ನಾಮ, ಎರಡನೇದು ವಿಶೇಷಣ ನಾಮ, ಮೂರನೆಯದು ಸರ್ವನಾಮ, ನಾಲ್ಕನೆಯದು ಭಾವನಾಮ. ಈಗ ಎಲ್ಲ ಪ್ರಕಾರಗಳನ್ನು ಒಂದೊಂದಾಗಿ ನಾವು ನೋಡೋಣ. ವಸ್ತುವಾಚಕ ನಾಮ. ವಸ್ತು, ಇಲ್ಲಿ ವಸ್ತು ಅಂದ್ರೇನು? ವಸ್ತು ಆಗಲಿ, ಆ ವ್ಯಕ್ತಿ ಆಗಲಿ ಅಥವಾ ಪ್ರಾಣಿ ಆಗಲಿ, ಆಯಾ ವಸ್ತು, ಆಯಾ ನಾಮಗಳನ್ನು ಹೇಳುವ ಪದಗಳು ವಸ್ತುವಾಚಕ ನಾಮಗಳಾಗಿರ್ತವೆ. ಸಿಂಪಲ್ಲಾಗಿ ಹೇಳಬೇಕಾದ್ರೆ ವಸ್ತು ಅಥವಾ ಪ್ರಾಣಿಗಳನ್ನು ಹೇಳುವಂತಹ ಶಬ್ದಗಳಿಗೆ ನಾವೇನಂತ ಕರಿತೇವೆ, ವಸ್ತುವಾಚಕ ನಾಮಗಳು ಎನ್ನುವರು. ಈ ವಸ್ತುವಾಚಕ ನಾಮದಲ್ಲಿ ಮೂರು ಪ್ರಕಾರಗಳಿವೆ. ಒಂದು ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ. ವಸ್ತುವಾಚಕ ನಾಮದಲ್ಲಿ ಮೊದಲನೆಯ ಪ್ರಕಾರವಾದ ರೂಢನಾಮದ ಬಗ್ಗೆ ನಾವು ನೋಡೋಣ. ರೂಢನಾಮ ಏನಪ್ಪ? ರೂಢನಾಮ ಅಂದರೆ ರೂಢಿಯಿಂದ ಕರೆಯಲ್ಪಡುವ ಹೆಸರುಗಳು ರೂಢನಾಮ. ಅಂದರೆ ಅನಾದಿ ಕಾಲದಿಂದ ರೂಢಿಯಿಂದ ಬಂದಿರಬೇಕು ಅಂಥವಕ್ಕೆ ಏನಂತ ಕರಿತೀವಿ, ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ಮನೆ, ಮಠ, ಹುಡುಗ, ಹುಡುಗಿ, ಚಿರತೆ, ಗ್ರಹ, ನಕ್ಷತ್ರ, ಬೆಟ್ಟ, ಗುಡ್ಡ, ನದಿ, ಸರೋವರ ಮುಂತಾದವುಗಳು ಇವೇನಂದರೆ ರೂಢಿಯಿಂದ ಬಂದಂತಹ ಶಬ್ದಗಳು. ರೂಢನಾಮಗಳು ಆಯಾ ವಸ್ತುಗಳ ಒಟ್ಟು ಸಮುದಾಯವನ್ನು ಸೂಚಿಸುವ ಪದಗಳಾಗಿರುತ್ತವೆ. ಉದಾಹರಣೆಗೆ ಖಂಡ, ರಾಷ್ಟ್ರ, ರಾಜ್ಯ, ಜಿಲ್ಲೆ, ತಾಲೂಕು, ಪಂಗಡ ಇವು ರೂಢನಾಮಗಳು ಆಗಿರುತ್ತವೆ. ಈಗ ವಸ್ತುವಾಚಕ ನಾಮದ ಎರಡನೆಯ ಪ್ರಕಾರವಾದ ಅಂಕಿತ ನಾಮ. ಇಷ್ಟಾನುಸಾರ ಆಗಿ ಇಟ್ಟ ಹೆಸರುಗಳು ಅಂಕಿತ ನಾಮಗಳಾಗಿರುತ್ತವೆ. ಅಂಕಿತ ನಾಮಗಳು ಆಯಾ ವಸ್ತುಗಳನ್ನು ನಿಖರವಾಗಿ ಅರ್ಥೈಸುವ ಪದಗಳು. ಅಂದರೆ ನಮ್ಮ ಇಷ್ಟದ ಪ್ರಕಾರ ನಾವು ಇಟ್ಟುಕೊಂಡಂತಹ ಹೆಸರುಗಳಿಗೆ ನಾವು ಏನಂತ ಕರಿತೇವೆ, ಅಂಕಿತ ನಾಮ ಅಂತ ಕರಿತೇವೆ. ಉದಾಹರಣೆಗೆ ಅರಮನೆ, ಕಲ್ಪನಾ ಚಾವ್ಲಾ, ಭಾರತ, ಕರ್ನಾಟಕ, ಮೈಸೂರು ಇವೆಲ್ಲ ನಮ್ಮ ಇಷ್ಟದ ಪ್ರಕಾರ ನಾವು ಇಟ್ಕೊಂಡಂತಹ ಹೆಸರುಗಳು. ಇನ್ನೂ ಮುಂತಾದವುಗಳು ಅಂಕಿತ ನಾಮಗಳಾಗಿರುತ್ತವೆ. ವಸ್ತುವಾಚಕದ ಮೂರನೆಯ ಪ್ರಕಾರ ಅನ್ವರ್ತಕ ನಾಮ. ಆಯಾ ವಸ್ತುಗಳ ಅಂದರೆ ಆ ವಸ್ತುಗಳು ಪ್ರಾಣಿಯಾಗಿರ್ಬೋದು, ವ್ಯಕ್ತಿಯಾಗಿರಬಹುದು, ವಸ್ತುಗಳು ಆಗಿರಬೇಕು. ಇವರ ಇರುವಿಕೆಯ ಸ್ವಭಾವ, ವೃತ್ತಿ, ಗುಣ ಮೊದಲಾದವುಗಳನ್ನು ಅರ್ಥೈಸುವ ಪದಗಳಾಗಿರುತ್ತವೆ. ಅಂದರೆ ಈಗ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥಕ ನಾಮಗಳಾಗಿರುತ್ತವೆ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳಾಗಿರ್ತವೆ. ಉದಾಹರಣೆಗೆ ಕುಂಟ, ಕಿವುಡ, ಮೂಕ, ಶಿಕ್ಷಕ, ವಿದ್ಯಾರ್ಥಿ, ಮಂತ್ರಿ, ವೈದ್ಯ, ಇಂಜಿನಿಯರು ಇನ್ನೂ ಹಲವು ಉದಾಹರಣೆಗಳಿಗೆ ನಿಮಗೆ ಸಿಗ್ಬೋದು. ಈಗ ಇನ್ನೊಂದು ವಿಶೇಷವಾದಂಥ ಒಂದು ಸೂಚನೆ ನೋಡಿ, ವೃತ್ತಿ ಸೂಚಕ ಅಡ್ಡ ಹೆಸರುಗಳು, ಕೆಲವು ನಾಮ ಪದನಾಮಗಳು ಹಾಗೂ ಕೆಲವು ಪದವಿ ಮತ್ತು ಪ್ರಶಸ್ತಿಗಳು ಅನ್ವರ್ಥಕ ನಾಮಗಳಾಗಿರ್ತವೆ. ಉದಾಹರಣೆ ಅವು ಯಾವ್ಯಾವಂದರೆ ರಾಷ್ಟ್ರಪತಿ, ಮಂತ್ರಿ, ಡಾಕ್ಟರೇಟ್ ಪದವಿ, ಬಿ ಎ ಪದವಿ, ಎಮ್ ಎ ಪದವಿ ಇವೆಲ್ಲ ಏನಂದರೆ ಅನ್ವರ್ಥಕ ನಾಮ. ಇವು ಅರ್ಥಕ್ಕೆ ಅನುಸಾರವಾಗಿ ಇಟ್ಟಂತಹ ಹೆಸರುಗಳು ಆಗಿವೆ. ನಾಮಪದದ ಎರಡನೇ ವಿಧವಾದ ವಿಶೇಷಣ ನಾಮದ ಬಗ್ಗೆ ನೋಡೋಣ. ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಗಳನ್ನು ಗುಣ, ಸಂಖ್ಯೆ, ಪ್ರಕಾರ, ಪರಿಮಾಣ ಮೊದಲಾದವುಗಳಿಂದ ವರ್ಣಿಸುವ ಪದಗಳು ವಿಶೇಷಣ ನಾಮಗಳಾಗಿರ್ತವೆ. ಈ ವಿಶೇಷಣ ನಾಮದಲ್ಲಿ ಆರು ಪ್ರಕಾರಗಳಿವೆ. ಅವು ಯಾವ್ಯಾವ ಅಂತ ನೋಡೋಣ. ಒಂದನೇದು ಗುಣವಾಚಕ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ,
ಸಂಖ್ಯೆಯ ವಾಚಕ ವಿಶೇಷಣ, ಪ್ರಕಾರವಾಚಕ ವಿಶೇಷಣ, ಐದನೆಯದು ಪರಿಮಾಣವಾಚಕ ವಿಶೇಷಣ, ಆರನೇದು ದಿಗ್ವಾಚಕ ವಿಶೇಷಣ. ಒಂದನೇದು ನೋಡೋಣ, ಗುಣವಾಚಕ ವಿಶೇಷಣ. ಗುಣ, ಗುಣ ಅಂದರೆ ಏನು? ಬಣ್ಣ, ಆಕಾರ, ಸ್ವಭಾವ, ಸವಿರುಚಿ. ಆಯಾ ವಸ್ತುಗಳನ್ನು ಆಯಾ ಗುಣಗಳಿಂದ ವರ್ಣಿಸಲ್ಪಡುವಂತಹ ಪದಗಳು ಗುಣವಾಚಕ ವಿಶೇಷಣ ಆಗಿರ್ತವೆ. ಉದಾಹರಣೆ ನೋಡಿ, ಬಿಳಿ, ಬಿಳಿ ಪ್ಲಸ್ ಕುದುರೆ, ಬಿಳಿ ಕುದುರೆ. ಇಲ್ಲೇನು, ಬಣ್ಣವನ್ನು ವರ್ಣಿಸುವಂತಹ ಪದ ಆಯಿತು. ಅದೇ ರೀತಿ ವಿಶಾಲ ಪ್ಲಸ್ ಮೈದಾನ, ವಿಶಾಲ ಮೈದಾನ, ಆಕಾರ ಆಯಿತು. ಅದೇ ರೀತಿ ತಂಪು ಪ್ಲಸ್ ಪಾನೀಯ, ತಂಪು ಪಾನೀಯ. ಸ್ವಭಾವ, ನೀರಿನ ಸ್ವಭಾವ ಇಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಉಪ್ಪು ಪ್ಲಸ್ ಸಮುದ್ರ, ಉಪ್ಪು ಸಮುದ್ರ, ಇದು ಸವಿರುಚಿಯನ್ನು ಹೇಳ್ತಾ ಇದೆ. ಇದೇ ರೀತಿ ಹಲವು ಉದಾಹರಣೆ ನಿಮಗೆ ಸಿಗ್ತವೆ. ಅಂದರೆ ಗುಣವಾಚಕ ಅಂದರೆ ಇಲ್ಲಿ ಏನಪ್ಪ ಅಂದರೆ ಆಯಾ ವಸ್ತುಗಳನ್ನು ಆಯಾ ಗುಣಗಳಿಂದ ವರ್ಣಿಸುವಂತಹ ಪದಗಳಾಗಿವೆ. ಈಗ ಎರಡನೇದು ಸಂಖ್ಯಾವಾಚಕ ವಿಶೇಷಣ. ವಸ್ತುಗಳನ್ನು ಸಂಖ್ಯೆಗಳಿಂದ ವರ್ಣಿಸುವ ಪದಗಳು ಸಂಖ್ಯಾವಾಚಕ ವಿಶೇಷಣಗಳಾಗಿರುತ್ತವೆ. ಅಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕ. ಉದಾಹರಣೆಗೆ 1 ರೂಪಾಯಿ, 1,000 ರೂಪಾಯಿ, ನವರತ್ನ. ಇಲ್ಲಿ ಸಂಖ್ಯೆಗಳಲ್ಲಿ ನಿಖರತೆ ಇರುತ್ತದೆ. ಅಂದರೆ 1 ರೂಪಾಯಿ, 1,000 ರೂಪಾಯಿ, 500 ರೂಪಾಯಿ, 5 ರೂಪಾಯಿ, ಇವೆಲ್ಲ ಸಂಖ್ಯಾವಾಚಕ. ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳು ಸಂಖ್ಯಾವಾಚಕ ಶಬ್ದ. ಸಂಖ್ಯೆಯ ವಾಚಕ ವಿಶೇಷಣ. ಆಯಾ ವಸ್ತುಗಳು ಆಯಾ ಸಂಖ್ಯೆಗಳಿಂದಲೇ ತಮ್ಮನ್ನು ಗುರುತಿಸಿಕೊಳ್ಳುವಂತಿದ್ದರೆ ಅಥವಾ ವರ್ಣಿಸಿಕೊಳ್ಳುವಂತಿದ್ದರೆ ಅದನ್ನು ಸಂಖ್ಯೆಯ ವಾಚಕ ವಿಶೇಷಣ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ನೋಡಿ, ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳಾಗಿರುತ್ತವೆ. ಸಂಖ್ಯೆಯ ವಾಚಕ ವಿಶೇಷಣದಲ್ಲಿ ಅಂದರೆ ಆ ಸಂಖ್ಯೆಯಿಂದಲೇ ಆ ವಸ್ತು ಗುರುತಿಸಲ್ಪಟ್ಟಿರ್ತದೆ. ಅದಕ್ಕೆ ಇದನ್ನು ಸಂಖ್ಯೆಯ ವಾಚಕ ವಿಶೇಷಣ ಎನ್ನುವರು. ಉದಾಹರಣೆ ನೋಡಿ, ಇಲ್ಲಿ ಅನೇಯ, ಮಡಿ, ವಡಿ ಎಂಬ ಪದಗಳಿರುತ್ತವೆ. ಉದಾಹರಣೆ ನೋಡಿ, ಒಂದು ಇಮ್ಮಡಿ ಪುಲಕೇಶಿ, ನಾಲ್ವಡಿ ಕೃಷ್ಣರಾಯ, ಇವರೆಲ್ಲ ಆ ಸಂಖ್ಯೆಯಿಂದ ಗುರುತಿಸಿಕೊಂಡಿರುವಂಥ ಪುರುಷರು ಇವರು. ಅದೇ ರೀತಿ 19ನೇ ಶತಮಾನ, 21ನೇ ಶತಮಾನ, ಇವೆಲ್ಲ ಸಂಖ್ಯೆಯ ವಾಚ ವಿಶೇಷಣಕ್ಕೆ ಉದಾಹರಣೆಯಾಗಿದೆ. ನಾಲ್ಕನೆಯದು ಪ್ರಕಾರವಾಚಕ ವಿಶೇಷಣ. ಆಯಾ ವಸ್ತುಗಳು ಆಯಾ ಪ್ರಕಾರಕ್ಕೆ ಸೇರಿದವುಗಳೆಂದು ಇದು ವರ್ಣಿಸುತ್ತದೆ. ಅಂದರೆ ಇಲ್ಲಿ ನಾವು ಸಿಂಪಲಾಗಿ ಹೇಳಬೇಕಾದ್ರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳು. ಉದಾಹರಣೆ ಅಂದರೆ ಅಂಥ, ಅಂತಹುದು, ಇಂಥ, ಇಂತಹುದು, ಎಂತಹ ಎಂಬಿತ್ಯಾದಿಗಳು. ಬಳ್ಳಿಯಂತಹ ನಡೆ, ಮುತ್ತಿನಂತಹ ಮಾತು, ಆನೆಯಂತಹ ಕಾಲು. ಇದು ಪರಿಮಾಣವಾಚಕ ವಿಶೇಷಣ. ಪರಿಮಾಣವಾಚಕ, ಪರಿಮಾಣ ಅಂದ್ರೇನು? ಅಳತೆ, ಅಂದಾಜು. ಆಯಾ ವಸ್ತುಗಳನ್ನು ಆಯಾ ಪರಿಮಾಣಗಳಿಂದ ವರ್ಣಿಸುವ ಪದಗಳು ಪರಿಮಾಣವಾಚಕ ವಿಶೇಷಣಗಳಾಗಿರ್ತವೆ. ಇಲ್ಲಿ ಅಳತೆ ಅಥವಾ ಸಂಖ್ಯೆಗಳಲ್ಲಿ ನಿಖರತೆ ಇದೆ. ಅಂದರೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವಂತಹ ಶಬ್ದಗಳಿಗೆ ಏನಂತ ಕರೀತಾರೆ? ಪರಿಮಾಣವಾಚಕ ಶಬ್ದ ಅಂತ ಕರೀತಾರೆ. ಉದಾಹರಣೆಗೆ ಅಷ್ಟು, ಇಷ್ಟು, ಎಷ್ಟು ಇತ್ಯಾದಿ. ಅದೇ ರೀತಿ ಮಾರು ಮಲ್ಲಿಗೆ, ಅಂಗುಲ ದ್ರಾಕ್ಷಿ, ಗೇಣುದ್ದ, ಇವೆಲ್ಲ ಪರಿಮಾಣವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗಿದೆ. ಈಗ ಕೊನೆಯ ವಿಧವಾದ ದಿಗ್ವಾಚಕ ವಿಶೇಷಣ. ದಿಕ್ಕುಗಳ ಹೆಸರುಗಳನ್ನು ಹೇಳುವ ಪದಗಳು ದಿಗ್ವಾಚಕ ವಿಶೇಷಣ. ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ಆಮೇಲೆ ದಕ್ಷಿಣ ದಿಕ್ಕು, ನೈಋತ್ಯ, ಆಗ್ನೇಯ, ಈಶಾನ್ಯ, ಇವೆಲ್ಲ ದಿಗ್ವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇನ್ನು 2 ವಿಧಗಳ ಬಗ್ಗೆ ವಿವರಣೆಯನ್ನು ಮಾಡ್ತೇನೆ. ನನ್ನ ವಿಡಿಯೋ ಇಷ್ಟ ಆಯ್ತು ಅಂತಲೂ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.